ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಪವಿತ್ರ ಲೋಕೇಶ್ ಈ ನಟಿಯ ಪರಿಚಯ ನಮಗೆಲ್ಲರಿಗೂ ಇದ್ದೇ ಇದೆ. ಇವರು ಹಲವು ಸಿನಿಮಾಗಳಲ್ಲಿ ನಟಿಸಿರ್ತಾರೆ, ಹಾಗೂ ಕಿರುತೆರೆಯಲ್ಲೂ ಕೂಡ ಫೇಮಸ್. ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ತುಂಬಾ ಫೇಮಸ್ ಆದಂಥವರು ಪವಿತ್ರ ಲೋಕೇಶ್. ಆದರೆ ಪವಿತ್ರ ಲೋಕೇಶ್ ಅವರು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಗಿಂತ ತೆಲುಗು ಚಿತ್ರರಂಗ ಕಿರುತೆರೆಯಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ, ಫೇಮಸ್ ಆಗಿರ್ತಾರೆ. ಅಲ್ಲಿ ನಟಿಸ್ತಾ ಇದ್ದಾರೆ ಪವಿತ್ರ ಲೋಕೇಶ್ ಅವರು. ಇನ್ನು ಪವಿತ್ರ ಲೋಕೇಶ್ ಅವರ ವೈಯಕ್ತಿಕ ಬದುಕಿಗೆ ಬರೋದಾದ್ರೆ, ಇವರು ಹಿರಿಯ ಹಾಸ್ಯ ನಟ ಕಲಾವಿದ ಮೈಸೂರು ಲೋಕೇಶ್ ಅವರ ಪುತ್ರಿ ಸುಚೇಂದ್ರ ಪ್ರಸಾದ್ ಎಂಬುವರನ್ನ ಮದುವೆ ಆಗಿರ್ತಾರೆ ಪವಿತ್ರ ಲೋಕೇಶ್ ಅವರು. ಈಗ ಸುಚೇಂದ್ರ ಪ್ರಸಾದ್ ರಿಂದ ದೂರ ಆಗಿ ಇವರು ತೆಲುಗಿನ ನಟ ನರೇಶ್ ಅವರನ್ನ ಮದುವೆ ಆಗಿದ್ದಾರೆ ಎಂದು ಕೆಲವು ಮಾಧ್ಯಮಗಳಿಂದ ತಿಳಿದು ಬಂದಿದೆ. ನರೇಶ್ ಅವರಿಗೆ ಈಗಾಗಲೇ 3 ಮದುವೆ ಆಗಿರುತ್ತೆ. ಪವಿತ್ರ ಲೋಕೇಶ್ ಅವರನ್ನ 4ನೇ ಮದುವೆ ಆಗಿರ್ತಾರೆ. ಹಾಗೂ ನರೇಶ್ ಅವರು ಮಹೇಶ್ ಬಾಬು ಅವರ ಸೋದರ ಸಂಬಂಧಿ. ಪವಿತ್ರ ಲೋಕೇಶ್ ಹಾಗೂ ನರೇಶ್ ಬಾಬು ಇಬ್ಬರು ಒಟ್ಟೊಟ್ಟಿಗೆ ಹಲವು ಸಿನಿಮಾಗಳಲ್ಲಿ ನಟಿಸಿರ್ತಾರೆ. ಇದೀಗ ಇವರು ಒಬ್ಬ ಸ್ವಾಮಿ ಚಿತ್ರ ಕೂಡ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಸುದ್ದಿ ಕೇಳಿ ಬರ್ತಾ ಇದೆ. ವೀಕ್ಷಕರು, ಇದನ್ನು ಕುರಿತು ನೀವೆಲ್ಲ ಏನು ಹೇಳ್ತೀರಾ? ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ನೀವಿನ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.